ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವಹೇಳನಕಾರಿ ಹೇಳಿಕೆಯ ಹಿನ್ನೆಲೆಯಲ್ಲಿ ಪ್ರಣವಾನಂದ ಸ್ವಾಮೀಜಿಗಳು ಝೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಭವ್ಯ ಮಾತನಾಡಿಸಿದ್ದಾರೆ. ಹಾಗಾದರೆ ಶ್ರೀಗಳು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ವಿರುದ್ಧ ಈಗಾಗಲೇ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಸದ್ಯ ಏಡಿಗ ಸಮುದಾಯದಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರಣವಾನಂದ ಸ್ವಾಮೀಜಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಾಗಲೇ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿಮ್ಮ ಸಮುದಾಯದ ಎಲ್ಲರೂ ಕೂಡ ಈಗ ಆಕ್ರೋಶನ ಹೊರಹಾಕ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಒಂದು ಪಾಠ. ಆದರೆ ನಿಮ್ಮ ವೈಯಕ್ತಿಕ ಈಗ ತೇಜೋವಾದಿ ಆಗಿರುವಂಥದ್ದು, ನೀವೇನು ಹೇಳ್ತೀರಾ ಸರ್? ಮೊಟ್ಟ ಮೊದಲು ನಾನು ಈ ವ್ಯಕ್ತಿ ಮಧು ಅಂತಕ್ಕಂಥ ಈ ವ್ಯಕ್ತಿ ನನ್ನ ಹೆಂಡತಿಯೇ ಮಗುವನ್ನು ಕರ್ಕೊಂಡು ಮಧು ಮನೆಗೆ ಹೋಗಲಿಲ್ಲ. ಒಂದು ದಿನ ಊಟಕ್ಕೆ ಆದರೂ ಒಂದು ಟೀಕೆ ಆದರೂ ಹೋಗಲಿಲ್ಲ. ಮತ್ತು ನಾನು ನನ್ನ ವೈಯಕ್ತಿಕ ವಿಚಾರಗಳಿಗೇನು ಹೇಳಿದ್ದೀರಲ್ಲ, ನನ್ನ ಧಾರ್ಮಿಕ ಭಾವನೆಗೆ ಕೂಡ ಧಕ್ಕೆ ತರತಕ್ಕಂಥದ್ದು. ನಾರಾಯಣ ಗುರು ಶಕ್ತಿಪೀಠದ ಒಬ್ಬ ಪೀಠಾಧಿಪತಿಯಾಗಿ ಕೆಲಸ ನಿರ್ವಹಿಸುವಾಗ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೂ ಕೂಡ ಸಿದ್ಧಾಂತಗಳಿಗೂ ಕೂಡ ಅಪಮಾನ ಮಾಡಿರತಕ್ಕಂಥದ್ದು. ಸ್ವಂತ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಸಮುದಾಯವನ್ನು ಬೆಲಿ ಕೊಡತಕ್ಕಂಥ ಕೆಲಸ ಮಧು ಅವರು ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಕೊಡುಗೆ ಏನು? ಸಮುದಾಯಕ್ಕೆ ಸಾರಾಯ ಕುಲಕಸವನ್ನು ನಿಲ್ಲಿಸಿದಾಗ ಯಾವ ಮಟ್ಟದಲ್ಲಿ ನೀವು ಹೋರಾಟವನ್ನು ಮಾಡಿದಿರಿ? ಸಮುದಾಯಕ್ಕೆ ಸರ್ಕಾರದ ಮುಂಚೂರಾಗಿರತಕ್ಕಂಥ ಜಾಗಗಳು ಏನಾಯಿತು? ಅದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಈ ವ್ಯಕ್ತಿಯ ವಿರುದ್ಧ ಸಾಕಷ್ಟು ಸಮಸ್ಯೆಗಳು ಅವರ ಸ್ವಂತ ಅಣ್ಣ ಒಡವಟ್ಟಿರ್ತಕ್ಕಂಥ ಅಣ್ಣಯನ್ನೇ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಅದಕ್ಕೆಲ್ಲ ಉತ್ತರ ಕೊಡಲಿ, ಅದನ್ನು ಬಗೆಹರಿಸಿಕೊಳ್ಳಿ. ಇವತ್ತೇನಾಯಿತು, BJP ಪಕ್ಷದ ವಿರುದ್ಧ ಒಂದು ಅಲೆಯಿತ್ತು. ಆ ಅಲೆಯಲ್ಲಿ ಎಲ್ಲೋ ಒಂದು ಕಡೆ ಗೆದ್ದು ಬಂದಿದ್ದಾರೆ. ಇದಕ್ಕೆ ನನ್ನ ವಿರುದ್ಧವೇನೀಗ ಸಮಾಜದ ವಿರುದ್ಧ ಏನು ನನ್ನ ವಿರುದ್ಧ ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇದಕ್ಕೆ ಶಿವಮೊಗ್ಗ ಜಿಲ್ಲೆಯ ಜನ ಯಾವಾಗ ಉತ್ತರ ಕೊಡೋದು? ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ಇದಕ್ಕೆ ತಕ್ಕ ಉತ್ತರವನ್ನ ಶಿವಮೊಗ್ಗ ಜಿಲ್ಲೆಯ ಜನ ಉತ್ತರ ಕೊಡುತ್ತೇವೆ. ಸರ್, ನಾನೀಗ ಕೇಳ್ತಾ ಇರೋದು, ಕಾನೂನು ಹೋರಾಟ ಮಾಡ್ತೀರಾ ಅಥವಾ ಕಾಂಗ್ರೆಸ್ನ ಹಿರಿಯ ಮುಖಂಡರನ್ನ ಭೇಟಿಯಾಗಿ ದೂರ ಏನಾದರೂ ಕೊಡ್ತೀರಾ? ನೋಡಿ, ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳ ಜೊತೆ ಫೋನ್ ಮುಖಾಂತರ, ದೂರವಾಣಿ ಮುಖಾಂತರ ಮಾತನಾಡಿದ್ದೀನಿ. ಈತ ಮಾತನಾಡಿರ್ತಕ್ಕಂಥ ಅವ್ರಿಗೆ ಕಳಿಸಿಕೊಟ್ಟಿದ್ದೀನಿ, ನೀವೊಬ್ಬ ಶಿಕ್ಷಣ ಸಚಿವನಾಗಿ ಮಕ್ಕಳ ಮೇಲೆ ಇದು ಪ್ರಭಾವ ಬೀಳುತ್ತೆ. ನಿಮ್ಮ ಈ ಪದಬಳಿಕೆ ಏನಿದೆಯಲ್ಲ, ಸಂವಿಧಾನದಲ್ಲಿ ಪ್ರಮಾಣ ಮಾಡಿ ಏನು ಬಂದಿದ್ದೀರಿ? ನೀವು ಮಂತ್ರಿಗಳಾಗಿದ್ದೀರಿ, ಒಬ್ಬರನ್ನು ನಿಂದಿಸುವುದಿಲ್ಲ, ರಾಗದ್ವೇಷ ಮಾಡುವುದಿಲ್ಲ, ಸಂವಿಧಾನಕ್ಕೆ ಎಗೇನಿಸ್ಟ್ ಆಗಿ ಮಾತನಾಡತಕ್ಕಂಥದ್ದು ಕೂಡ ಮಾತನಾಡಿದ್ದಾರೆ. ಒಬ್ಬ ಸ್ವಾಮೀಜಿಯನ್ನು ಬಿಡಿ, ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಒಬ್ಬ ಮಿನಿಸ್ಟರ್ ಅಂತಕ್ಕಂಥ ಸ್ಥಾನದಲ್ಲಿರುವವರು ನಿಂದು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ವಿರುದ್ಧ ಬಹಳ ದೊಡ್ಡ ಷಡ್ಯಂತರ ಮಧು ಬಂಗಾರಪ್ಪನವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ನನಗೆ ಕೆಲವೊಂದು ಫೋನ್ಗಳ ಮುಖಾಂತರ ಜೀವ ಬೆದರಿಕೆ ಕೂಡ ಹಾಕ್ತಾ ಇದೆ. ಅರ್ಥ ಆಯ್ತಲ್ಲ, ಜೀವ ಬೆದರಿಕೆ ಕೂಡ ಹಾಕ್ತಾ ಇದೆ. ಇದು ಯಾವುದಕ್ಕೂ ಕೂಡ ನಾನು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಇಡಿಗ ಬಿಲ್ಲವ ನಾಮಧಾರಿ ಸಮುದಾಯ, ನಾನು ಯಾವತ್ತೂ ಕೂಡ ಸಮುದಾಯದಿಂದ ಯಾವುದೂ ಕೂಡ ಸರ್ಕಾರದ ಹಣೆಯನ್ನು ಪಡೆದಿಲ್ಲ. ನನ್ನ ವೈಯಕ್ತಿಕ ಜೀವನಕ್ಕೆ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ನಾನು ಕೇಳೋ, ಈ ದೇಶದ ಪ್ರಧಾನಮಂತ್ರಿಯೂ ಕೂಡ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೆಲಸ ಮಾಡಿದ್ದವರು, ಹಾಗೆ ಮಾಡ್ತಾ ಇದೆ. ಆದ್ದರಿಂದ ನೀವು ಯಕ್ಷ ಪಕ್ಷಕ್ಕೂ ಹೋಗಿದ್ದೀರಿ, ನೀವು ಎಷ್ಟು ಪಕ್ಷಕ್ಕೆ ಹೋಗಿದ್ದೀರಿ, ನೀವು ಈಗ ಯಾವ ಪಕ್ಷದಲ್ಲಿದ್ದೀರಿ, ಯಾರ ಯಾರನ್ನ ಏನೇನು ಆಯಾಯ ನಿಮಗೆ ಬೇಕಾದ್ರಿಂದ ಬೆಳೆಸಿಕೊಳ್ಳಿದಿರಿ? ಶಿವಮೊಗ್ಗ ಜಿಲ್ಲೆಯದ ಆ ಬಗರುಕ್ಕಂ, ಅದೇ ರೀತಿಯಲ್ಲಿ ಅತಿಕ್ರಮಣ, ಈ ಸಮಸ್ಯೆಗಳಿಗೋಸ್ಕರ ನೀವು ಪಾದಯಾತ್ರೆಯನ್ನು ಮಾಡಿ ನಾಟಕವನ್ನು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ಅಲ್ಲಿ ನ್ಯಾಯವನ್ನು ಕೊಡಿಸೋದು ಬಿಟ್ಟು ನನ್ನ ಪಟ್ಟಾಭಿಷೇಕ ಆಗಿದೆಯೋ ಪೀಡಾಧಿಪತಿಯಾಗಿ ನಿಮಗೆ ಹಾಕ್ರಿ, ನಿಮ್ಮ ಯೋಗ್ಯತೆ ಏನು? ನನ್ನ ಯೋಗ್ಯ, ನಾನು ಇವತ್ತು 20-21 ವರ್ಷವಾಗಿ ಸ್ವಾಮೀಜಿಗಳಾಗಿ ಮನೆ ಬಿಟ್ಟು ಬಂದು ನಿಮ್ಮ ಸರ್ಕಾರದ ಏನು ಬೇಕೋ ಕೇಸೋ ಮಾಡೋ ಎಲ್ಲಿ ಬೇಕಾದ್ರೂ ಹಾಕಿ, ಆದರೆ ಈ ಸಮುದಾಯವನ್ನು ಬೆಲಿ ಕೊಡುವ ಕೆಲಸ ನೀವು ಮಾಡಬೇಡಿ. ನಿಮ್ಮ ಕೊಡುಗೆ ಈ ಸಮುದಾಯಕ್ಕೇನಿದೆ ಅಂತ ಹೇಳಿ ಪೂಜ್ಯ ದಿವಂಗತ ಬಂಗಾರಪ್ಪನವರ ಹೆಸರು ಹೇಳಿಕೊಂಡು ಅವರು ಮಾಡಿದ ಸಾಧನೆಯನ್ನು ತಿಳಿಕೊಂಡು ತಿರುಗಾಡಿಕೊಂಡು ಇವತ್ತು ಸಮುದಾಯ ಒಡೆಯುವ ಕೆಲಸ ಮಾಡ್ತೀರಿ. ನಿಮಗೆ ಉತ್ತರವನ್ನು ಕೊಡುತ್ತೇವೆ ಸಮಾಜ. ಅದು ಯಾವ ರೀತಿಯಲ್ಲಿ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಸಮುದಾಯದ ಹಿರಿಯವರೆಲ್ಲ ಕೂತು ಅದಕ್ಕೆ ನಿಮಗೆ ಉತ್ತರ ಕೊಡ್ತೇವೆ. ಎಸ್, ಅಂದ್ರೆ ಪ್ರಣವಾನಂದ ಸ್ವಾಮೀಜಿ ಈಗಾಗಲೇ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು, ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡೋದಕ್ಕೂ ನಾವು ಸಿದ್ಧ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಮುಖಂಡರ ಜೊತೆ ದೂರವಾಣಿ ಮೂಲಕ ಮಾತಾಡಿದ್ದೀನಿ. ಅಷ್ಟು ಮಾತ್ರವಲ್ಲದೆ ಈಗ ಅವರು ವೈಯಕ್ತಿಕ ತೇಜೋದಯನ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಭವ್ಯ ಸುನೀಲ್, ಝೀ ಕನ್ನಡ ನ್ಯೂಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.